ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಉದ್ಯೋಗ ವಾರ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಸೊ ನೋಡ್ರಿ, ಇವತ್ತಿನ ಒಂದು ಉದ್ಯೋಗ ವಾರ್ತೆದಲ್ಲಿ ಏನ್ ಡಿಸ್ಕಸ್ ಮಾಡ್ತಿದ್ವಿ ಅಂದ್ರೆ, ಈ ಒಂದು SI ಅಕ್ರಮದ ಬಗ್ಗೆ ಏನಪ್ಪಾ ಅಂದ್ರೆ, ಕೆಲವೊಂದಿಷ್ಟು ಆರ್ಟಿಕಲ್ಸ್ ಬಂದಿದೆ, ವಿಜಯವಾಣಿ ಪೇಪರ್ ಅಲ್ಲಿ ಆರ್ಟಿಕಲ್ಸ್ ಬಂದಿದೆ, ಅದ್ರ ಬಗ್ಗೆ ನಾವು ಡಿಸ್ಕಷನ್ ಅನ್ನ ಮಾಡ್ತಿದೀವಿ. ಸೊ ನೋಡ್ರಿ, PSI ಅಕ್ರಮ ಏನ್ ನಡೆದಿತ್ತಲ್ಲ, ಅದನ್ನ ಈಗ ಏನ್ ಮಾಡ್ಬೇಕಂತ ಮಾಡಿದ್ರೆ ಅಂದ್ರೆ, ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ ಬಿಟ್ಟು, ಅಂದ್ರೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಎನ್ಕ್ವೈರಿ ಬಿಟ್ಟು ನ್ಯಾಯಾಂಗ ತನಿಖೆ ನಡೆಸಬೇಕಂತ ಹೇಳಿ ಒಂದು ಕ್ರಮವನ್ನ ಜರುಗಿಸ್ತಾ ಇದ್ದಾರೆ. ಸಚಿವ ಸಂಪುಟ ಸಭೆಯಲ್ಲೂ ಕೂಡ ಏನಪ್ಪಾ ಅಂದ್ರೆ ಅದನ್ನ ಚರ್ಚೆ ಮಾಡಿದ್ದಾರೆ, ಶೀಘ್ರದಲ್ಲೇ ಏನಂದ್ರೆ ಅದ್ರ ಬಗ್ಗೆ ಆದೇಶವನ್ನ ಹೊರಡಿಸಲಿದ್ದಾರೆ. ಸೊ ನೋಡ್ರಿ, ಕಳೆದ ಸರ್ಕಾರದ ಅವಧಿಯಲ್ಲಿನ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ನೇಮಕ ಪರೀಕ್ಷೆ ಅಕ್ರಮ ತನಿಖೆ ಹಳ್ಳ ಹಿಡಿಯುತ್ತೆ, ಅಂದ್ರೆ ಅದೇನಾದ್ರೂ ಹಳ್ಳ ಹಿಡಿಯುತ್ತೆ. ಈಗ ನಡೆದಿರುವ ತನಿಖೆ ಕೊನೆಯಾಗುವುದು ಯಾವಾಗ ಅಂದ್ರೆ, ನೋಡ್ರಿ ಇನ್ನು ತನಿಖೆ ಆಗ್ತಾನೆ ಇದೆ, ಅದಕ್ಕೆ ಕೊನೆ ಯಾವಾಗ? ಯಾಕಂದ್ರೆ ಎಕ್ಸಾಮ್ ಬರೆದು ರಿಸಲ್ಟ್ ಹೊರಬಿದ್ದು ಅಭ್ಯರ್ಥಿಗಳು ಏನಪ್ಪಾ ಅಂದ್ರೆ ಈಗ ಕೋರ್ಟ್ ಅಲ್ಲಿ ಕೇಸ್ ಇದೆ, ಜೊತೆಗೆ ತನಿಖೆನೂ ಪೂರ್ತಿಯಾಗಿಲ್ಲ, ಅವ್ರಿಗೆ ಯಾವುದಕ್ಕೂ ಕೂಡ ಏನಂದ್ರೆ ಒಂದು ಕ್ಲಾರಿಫಿಕೇಶನ್ ಸಿಗ್ತಾ ಇಲ್ಲ. ಇವ್ರು ರೀ ಎಕ್ಸಾಮ್ ಮಾಡ್ತಾರೋ ಅಥವಾ ಏನಪ್ಪಾ ಅಂದ್ರೆ ಈಗೇನ್ ಒಂದ್ ಪಟ್ಟಿನ ರಿಲೀಸ್ ಮಾಡಿದ್ರಲ್ಲ, ಯಾರೆಲ್ಲ ಡಿಬಾರ್ ಆಗಿದ್ರೆ ಆ ವಿದ್ಯಾರ್ಥಿಗಳನ್ನ ಬಿಟ್ಟು ಮುಂದಿರುವ ವಿದ್ಯಾರ್ಥಿಗಳು ಅಂದ್ರೆ ಆ ಪಟ್ಟಿಯಲ್ಲಿ ಮತ್ತೆ ಹಿಂದಿರುವ ಅಭ್ಯರ್ಥಿಗಳು ಏನಾದ್ರೂ ಅವಕಾಶ ಕೊಡ್ತಾರೆ, ಇದ್ರ ಬಗ್ಗೆ ಏನಪ್ಪಾ ಅಂದ್ರೆ ಇನ್ನೂ ಕೂಡ ಕ್ಲಾರಿಫಿಕೇಶನ್ ಸಿಕ್ಕಿಲ್ಲ. ಹಾಗಾಗಿ ಆ ಕ್ಲಾರಿಫಿಕೇಶನ್ ಸಿಗಬೇಕಾಗಿದೆ. ಸೊ ಎಂಬ ಬಿರುಸಿನ ಚರ್ಚೆ ಮತ್ತು ಸರ್ಕಾರದಲ್ಲಿನ ಭಿನ್ನ ಅಭಿಪ್ರಾಯಗಳ ನಡುವೆ ತನಿಖೆ ವಿಚಾರವಾಗಿ ಹೊಸ ಬೆಳವಣಿಗೆಗಳ ಸಾಧ್ಯತೆ ದಟ್ಟವಾಗಿದೆ. ಪ್ರಕರಣವನ್ನು ಇನ್ನಷ್ಟು ವ್ಯಾಪಕಗೊಳಿಸಲು ನ್ಯಾಯಾಂಗ ತನಿಖೆ ನಡೆಸಬೇಕೆಂಬ ಆಂತರಿಕ ಒತ್ತಡ ಒಂದು ಕಡೆಯಾದರೆ, ಪ್ರಕರಣದ ಪ್ರಮುಖ ಆರೋಪಿಯಾಗಿರುವ ಹಿರಿಯ ಪೊಲೀಸ್ ಅಧಿಕಾರಿ ಅಮೃತ್ ಪೌಲ್ ಅವರನ್ನು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ಹೇಳಿಕೆ ಕೊಡಲು ಅವಕಾಶ ನೀಡುವ ಬಗ್ಗೆ ಶೀಘ್ರವೇ ತೀರ್ಮಾನ ಹೊರಬೀಳಲಿದೆ. ಬಿಟ್ಕಾಯಿನ್ ವಿಚಾರ, PSI ನೇಮಕ ಪರೀಕ್ಷೆ ಅಕ್ರಮದ ಬಗ್ಗೆ ವ್ಯಾಪಕ ತನಿಖೆಯಾಗಬೇಕು. ಪಕ್ಷವು ವಿರೋಧ ಪಕ್ಷದ ಸ್ಥಾನದಲ್ಲಿದ್ದಾಗ ಇದನ್ನು ದೊಡ್ಡ ಅಸ್ತ್ರವನ್ನಾಗಿ ಬಳಸಲಾಗಿತ್ತು. ಈಗ ಸುಮ್ಮನಿರುವುದು ಸರಿಯಲ್ಲ ಎಂಬ ಅಭಿಪ್ರಾಯ ಕಳೆದ ಗುರುವಾರ ನಡೆದ ಸಂಪುಟ ಸಭೆಯಲ್ಲಿ ವ್ಯಕ್ತವಾಗಿದೆ. ಜೊತೆಗೆ ಇದು ಇಲಾಖಾ ಮಟ್ಟದ ತನಿಖೆಯಾದರೆ ಯಾವುದೇ ಪ್ರಯೋಜನವಾಗದು, ಅಡ್ಜಸ್ಟ್ಮೆಂಟ್ಗಳಾಗಿ ಬಿಡಬಹುದು, ಗಂಭೀರತೆ ಇರುವುದಿಲ್ಲ. ಈ ಕಾರಣಕ್ಕೆ ಗಂಭೀರವಾಗಿ ತನಿಖೆಯಾಗಿ ಜನರಿಗೆ ಸತ್ಯ ಗೊತ್ತಾಗಬೇಕು ಎಂದು ಸಚಿವ ಸಂಪುಟ ಸಹೋದ್ಯೋಗಿಗಳು CM ಮುಂದೆ ಅಹ್ವಾನ ಮಂಡಿಸಿದ್ದಾರೆ. ಅಂದ್ರೆ ಡಿಪಾರ್ಟ್ಮೆಂಟಲ್ ಎನ್ಕ್ವೈರೀಸ್ ಆಗಬಾರದು, ಬದಲಾಗಿ ಜುಡಿಷಿಯಲ್ ಎನ್ಕ್ವೈರಿ ಅಥವಾ ನ್ಯಾಯಾಂಗ ತನಿಖೆ ಆಗ್ಬೇಕಂತ ಹೇಳ್ತಿದ್ದಾರೆ. ನೋಡ್ರಿ, ಜಡ್ಜ್ ಎದುರು ಅಮೃತ್ ಪೌಲ್ ಹೇಳಿಕೆ. ನ್ಯಾಯಾಧೀಶರ ಮುಂದೆ ಹೇಳಿಕೆ ನೀಡುವುದಾಗಿ ಬಂಧಿತ ADGP ಅಮೃತ್ ಪೌಲ್ ಈ ಹಿಂದೆ ಹೇಳಿದ್ದರು. ಅಂದಿನ ಸರ್ಕಾರ ಅದಕ್ಕೆ ಅವಕಾಶ ನೀಡಿರಲಿಲ್ಲ. ಸರ್ಕಾರ ಬದಲಾಗುತ್ತಿದ್ದಂತೆ ನಿಲುವು ಕೂಡ ಬದಲಾಗಿದ್ದು ಜಡ್ಜ್ ಮುಂದೆ ಆರೋಪಿಯನ್ನು ಹಾಜರುಪಡಿಸಲು ಒಲವು ವ್ಯಕ್ತವಾಗಿದೆ. ಇದಕ್ಕೆ CM ಒಪ್ಪಿಗೆಯನ್ನ ಕೊಡಬೇಕಾಗಿದೆ. ಜೊತೆಗೆ ನೋಡ್ರಿ, 52 ವಿದ್ಯಾರ್ಥಿಗಳನ್ನ ಏನ್ ಅಭ್ಯರ್ಥಿಗಳಿದ್ರಲ್ಲ, ಅವ್ರನ್ನ ಏನ್ ಮಾಡಿದಾರಪ್ಪ ಅಂದ್ರೆ ಶಾಶ್ವತವಾಗಿ ಡಿಬಾರ್ ಅನ್ನ ಮಾಡಿದ್ದಾರೆ. ರಾಜ್ಯದಲ್ಲಿ ಭಾರಿ ವಿವಾದ ಸೃಷ್ಟಿಸಿದ್ದ 545 PSI ನೇಮಕಾತಿ ಹಗರಣದಲ್ಲಿ ಆರೋಪಿಗಳಾಗಿದ್ದ 52 ಅಭ್ಯರ್ಥಿಗಳನ್ನು ಶಾಶ್ವತವಾಗಿ ಡಿಬಾರ್ ಮಾಡಿ ಪೊಲೀಸ್ ನೇಮಕಾತಿ ವಿಭಾಗ ಮಂಗಳವಾರ ಆದೇಶ ಹೊರಡಿಸಿದೆ. ಇದರಿಂದ ಉಳಿದವರಲ್ಲಿ ಅಂದ್ರೆ ಯಾರು ಡಿಬಾರ್ ಆಗಿದ್ದಾರಲ್ಲ ಅವ್ರು ಬಿಟ್ಟು ಉಳಿದವರಲ್ಲಿ ಏನಪ್ಪಾ ಅಂದ್ರೆ ನೌಕರಿ ಸಿಗುವ ವಿಶ್ವಾಸ ಮೂಡಿಸಿದ್ದು ಹೈಕೋರ್ಟಿನತ್ತ ಚಿತ್ತ ಹರಡಿದೆ. ಅಂದ್ರೆ ಈಗ ಹೈಕೋರ್ಟ್ ಅವ್ರು ಏನ್ ಡಿಸಿಷನ್ ಕೊಡ್ತಾರಲ್ಲ ಅದ್ರ ಮೇಲೆ ಏನಪ್ಪಾ ಅಂದ್ರೆ ಅವ್ರ ರಿಕ್ರೂಟ್ಮೆಂಟ್ ಫೈನಲ್ ಆಗುತ್ತೆ. ಹೈಕೋರ್ಟ್ ನೋಡ್ರಿ, ಲಿಖಿತ ಪರೀಕ್ಷೆನ ನಡೆಸ್ಬೇಡ್ರಿ, ಆ ಪಟ್ಟಿಯಲ್ಲಿ ಮುಂಬರುವ ಅಭ್ಯರ್ಥಿಗಳು ಯಾರಿದ್ದಾರೆ ಅಂದ್ರೆ 52 ಜನ ಏನ್ ಹೋದ್ರಲ್ಲ, ಮುಂದಿನ 52 ಅಭ್ಯರ್ಥಿಗಳು ಯಾರಿದ್ದಾರಲ್ಲ ಅವ್ರನ್ನ ನೀವು ನೇಮಕ ಮಾಡ್ಕೊರಿ ಅಂದ್ರೆ ಅವ್ರನ್ನ ನೇಮಕ ಮಾಡ್ಕೋತಾರೆ, ಇಲ್ಲ ನೀವು ರೀ ಎಕ್ಸಾಮಿನೇಷನ್ ಮಾಡ್ರಿ ಅಂದ್ರೆ ರೀ ಎಕ್ಸಾಮಿನೇಷನ್ ಮಾಡ್ತಾರೆ. ಸೊ ಕಂಪ್ಲೀಟ್ ಆಗಿ ಏನಪ್ಪಾ ಅಂದ್ರೆ ಹೈಕೋರ್ಟ್ ಮೇಲೆ ಈ ಡಿಸಿಷನ್ ನಿಂತಿದೆ. ನೇಮಕಾತಿ ಲಿಖಿತ ಪರೀಕ್ಷೆ ನಡೆದಿದ್ದ ಅಕ್ರಮದಲ್ಲಿ ಭಾಗಿಯಾದ ಇವರ ವಿರುದ್ಧ CID ಅಧಿಕಾರಿಗಳು ತನಿಖೆ ನಡೆಸಿ ಆರೋಪ ಪಟ್ಟಿ ಸಲ್ಲಿಸಿದ್ದಾರೆ. ಆದ್ದರಿಂದ ಪೊಲೀಸ್ ಇಲಾಖೆ ನಡೆಸುವ ನೇಮಕಾತಿ ಪ್ರಕ್ರಿಯೆಯಲ್ಲಿ ಭಾಗವಹಿಸಿದಂತೆ ಶಾಶ್ವತವಾಗಿ ನಿಷೇಧಿಸಲಾಗಿದೆ. ಅಂದ್ರೆ ನೋಡಿ, ಇನ್ಯಾವುದೇ ಪರೀಕ್ಷೆಗಳಲ್ಲಿ ಏನಪ್ಪಾ ಅಂದ್ರೆ ಈ 52 ಅಭ್ಯರ್ಥಿಗಳಿಗೆ ಮತ್ತೆ ಭಾಗವಹಿಸೋದಕ್ಕೆ ಏನಪ್ಪಾ ಅಂದ್ರೆ ಅವಕಾಶವನ್ನ ಮಾಡಿಕೊಟ್ಟಿಲ್ಲ. ಜೊತೆಗೆ ಆರೋಪಿಗಳ ವಿರುದ್ಧ ಏನಪ್ಪಾ ಅಂದ್ರೆ ಬೆಂಗಳೂರು ನಗರ, ಕಲಬುರಗಿ, ಹುಬ್ಬಳ್ಳಿ, ಧಾರವಾಡ ನಗರ, ತುಮಕೂರು ನಗರ ಠಾಣೆಗಳಲ್ಲಿ FIR ಕೂಡ ದಾಖಲಾಗಿದೆ. ಅದೇ ತರ ನೋಡ್ರಿ, ನೆಕ್ಸ್ಟ್ ಏನ್ ಹೇಳ್ತಿದ್ದಾರೆ ಅಂದ್ರೆ, ಸೊ ಇನ್ನೊಂದೆಡೆ ಏನಪ್ಪಾ ಅಂದ್ರೆ ನಾವು ಇದೇ ವಿಚಾರವನ್ನು ಎಷ್ಟು ದಿನ ಮುಂದುವರಿಸುವುದು ಅಂದ್ರೆ ಈ ವಿಚಾರ ಇನ್ನು ಎಷ್ಟು ದಿನ ಮುಂದುವರಿಬೇಕು ಇದಕ್ಕೆ ಏನಪ್ಪಾ ಅಂದ್ರೆ ಸ್ಪಷ್ಟತೆ ಸಿಗಬೇಕಾಗಿದೆ. ಅದಕ್ಕೋಸ್ಕರ ನೋಡ್ರಿ, ಈ ವಾರದಲ್ಲೇ ಸ್ಪಷ್ಟತೆಯನ್ನು ಕೊಡುವ ಸಾಧ್ಯತೆ ಇದೆ. ಆರೋಪಿಗಳಲ್ಲವದವರ ವಿಚಾರದಲ್ಲಿ ನಿಲುವು ತಳಿಸುವಂತೆ ಹೈಕೋರ್ಟ್ ಸೂಚನೆ ಹಿನ್ನೆಲೆ. ಅಂದ್ರೆ ಯಾರು ಆರೋಪಿಗಳಲ್ಲ ಅವ್ರ ಬಗ್ಗೆ ನಿಮ್ಮ ನಿಲುವು ಏನಿದೆ ಅದನ್ನ ತಿಳಿಸುವಂತೆ ಏನಪ್ಪಾ ಅಂದ್ರೆ ಹೈಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ. ಈಗ ನೋಡ್ರಿ, 545 ಏನಪ್ಪಾ ಅಂದ್ರೆ 52 ಜನ ಡಿಬಾರ್ ಆದ್ರು ಅಥವಾ 52 ಜನನ ಶಾಶ್ವತವಾಗಿ ಡಿಬಾರ್ ಮಾಡಿದ್ದಾರೆ, ಇನ್ನು ಉಳಿದಂತ ಏನ್ ಅಭ್ಯರ್ಥಿಗಳಿದ್ದಾರಲ್ಲ ಅವ್ರ ಬಗ್ಗೆ ನಿಮ್ಮ ನಿಲುವೇನು? ಅವ್ರಿಗೆ ನೀವು ರೀ ಎಕ್ಸಾಮ್ ಕಂಡಕ್ಟ್ ಮಾಡ್ತಿರೋ ಅಥವಾ ನೀವು ಏನಪ್ಪಾ ಅಂದ್ರೆ ಅವ್ರಿಗೆ ನೇಮಕಾತಿ ಪತ್ರವನ್ನು ಹಂಚ್ತಿರೋ? ಇನ್ನು 52 ಅಭ್ಯರ್ಥಿಗಳನ್ನ ಮುಂದಿರುವ ಲಿಸ್ಟ್ ಅಲ್ಲಿ ಅಂದ್ರೆ ಆ ಪಟ್ಟಿಯಲ್ಲಿ ಏನು ಮುಂದಿನ 52 ಅಭ್ಯರ್ಥಿಗಳಿದ್ರಲ್ಲ ಅವ್ರನ್ನ ರಿಕ್ರೂಟ್ಮೆಂಟ್ ಮಾಡ್ಕೋತೀರ? ಏನ್ ನಿಮ್ಮ ಸ್ಪಷ್ಟತೆ ಇದೆ, ಆ ಸ್ಪಷ್ಟತೆಯನ್ನ ತಿಳಿಸ್ರಿ ಅಂತೇಳಿ ಏನ್ ಮಾಡಿದೆ ಅಂದ್ರೆ ಹೈಕೋರ್ಟ್ ಸೂಚನೆಯನ್ನ ನೀಡಿದೆ. ಹಳೆಯದನ್ನ ಕೆದಕುತ್ತಾ ಕುಳಿತುವುದು ಸಾಧ್ಯವೇ, ಮುಂದೆ ಸಾಗೋಣ ಎಂಬ ಅಭಿಪ್ರಾಯವು ಕೆಲ ಹಿರಿಯ ಸಚಿವರು ನೀಡಿದ್ದಾರೆ.
ಮುಖ್ಯಮಂತ್ರಿ ಸಿದ್ದರಾಮಯ್ಯ ತನಿಖೆ ಬಗ್ಗೆ ಒಲವು ತೋರಿದ್ದು ಈ ವಾರದಲ್ಲೇ ಸ್ಪಷ್ಟತೆ ಸಿಗುವ ಸಾಧ್ಯತೆ ಇದೆ. ಅಂದ್ರೆ ಈ ತನಿಖೆಯನ್ನ ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ ಮಾಡಬೇಕು ಅಥವಾ ನ್ಯಾಯಾಂಗ ತನಿಖೆ ಮಾಡಬೇಕು ಅನ್ನೋದ್ರ ಬಗ್ಗೆ ಏನಪ್ಪಾ ಅಂದ್ರೆ ಸ್ಪಷ್ಟತೆ ಈ ವಾರದಲ್ಲೇ ನಮಗೆ ಸಿಗುತ್ತೆ. ಪಿಎಸ್ಐ ನೇಮಕ ಪರೀಕ್ಷೆ ಅಕ್ರಮದ ಬಗ್ಗೆ ನ್ಯಾಯಾಂಗ ತನಿಖೆ ಆಗಬೇಕೆಂಬ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಕೂಡ ಹೈಕೋರ್ಟ್ ಮುಂದಿದೆ. ಅಂದ್ರೆ ಹೈಕೋರ್ಟ್ ಅಲ್ಲಿ ನೋಡ್ರಿ ಪಿಐಎಲ್ ಕೂಡ ಹಾಕಿದ್ದಾರೆ, ಜುಡಿಷಿಯಲ್ ಎನ್ಕ್ವೈರಿನೇ ಮಾಡ್ರಿ ಅಂತೇಳಿ. ಅಲ್ಲದೆ ಪ್ರಧಾನ ಪ್ರಕರಣದ ವಿಚಾರಣೆ ಕೂಡ ನಡೆಯುತ್ತಿದ್ದು ಹೀಗಾಗಿ ಕೋರ್ಟ್ನ ಬೆಳವಣಿಗೆಯನ್ನು ಗಮನಿಸಿ ಮುಂದುವರಿಯುವ ಸಾಧ್ಯತೆಯೂ ಹೆಚ್ಚಿದೆ ಎಂದು ಸಚಿವರೊಬ್ಬರು ವಿಜಯವಾಣಿಗೆ ತಿಳಿಸಿದ್ದಾರೆ. ಜೊತೆಗೆ ನೋಡ್ರಿ 545 ಪಿಎಸ್ಐ ನೇಮಕಾತಿ ಪರೀಕ್ಷೆ ಪ್ರಕರಣದಲ್ಲಿ ಆರೋಪಿಗಳಲ್ಲದವರ ವಿಚಾರದಲ್ಲಿ ನಿಲುವು ಸ್ಪಷ್ಟಪಡಿಸುವಂತೆ ರಾಜ್ಯ ಸರ್ಕಾರಕ್ಕೆ ಹೈಕೋರ್ಟ್ ಸೂಚನೆ ನೀಡಿದ ಬೆನ್ನಲ್ಲೇ ಕಾನೂನು ಇಲಾಖೆಯ ಅಡ್ವೊಕೇಟ್ ಜನರಲ್ ಸಮ್ಮುಖದಲ್ಲಿ ಅಭಿಪ್ರಾಯವನ್ನು ಸರ್ವಸಮ್ಮತಗೊಳಿಸುವ ಪ್ರಯತ್ನ ಗೃಹ ಇಲಾಖೆಯಿಂದ ನಡೆದಿದೆ. ಅಂದ್ರೆ ನಾನು ಆಗ್ಲೂ ಹೇಳಿದಂಗೆ 545 ನೋಡ್ರಿ 52 ಜನ ಬಿಟ್ಟು ಉಳಿದವರ ಬಗ್ಗೆ ನಿಮ್ಮ ನಿಲುವೇನಿದೆ ಅದನ್ನು ನೀವು ಸ್ಪಷ್ಟಪಡಿಸ್ರಿ ಅಂತ ಹೇಳಿದ್ಮೇಲೆ ಏನಪ್ಪ ಅಂದ್ರೆ ಅಡ್ವೊಕೇಟ್ ಜನರಲ್ ಏನ್ ಮಾಡ್ತಿದ್ರು ಅಂದ್ರೆ ಎಲ್ಲರನ್ನು ಅಂದ್ರೆ ಸರ್ವಸಮ್ಮುಖದಲ್ಲಿ ಏನ್ ಮಾಡ್ತಿದ್ರಪ್ಪ ಅಂದ್ರೆ ಅಭಿಪ್ರಾಯವನ್ನ ಕಲೆಕ್ಟ್ ಮಾಡ್ತಿದ್ದಾರೆ. ಆಯ್ಕೆ ಪಟ್ಟಿ ರದ್ದುಪಡಿಸಿದ ಸರ್ಕಾರದ ಕ್ರಮ ಪ್ರಶ್ನಿಸಿದ ರಿಟ್ ವಿಚಾರಣೆ ನಡೆಸಿದ್ದ ವಿಭಾಗೀಯ ಪೀಠ ಆರೋಪಿಗಳನ್ನು ಹೊರತುಪಡಿಸಿ ಉಳಿದವರನ್ನು ಪರಿಗಣಿಸಲು ಸಾಧ್ಯವೇ, ಅಂತವರ ಸಾಮರ್ಥ್ಯ ಅಳೆದು ಆಯ್ಕೆ ಮಾಡಲು ಸಾಧ್ಯವಿದೆಯೋ ಎಂದು ತಿಳಿಸಿ ಎಂದು ಸರ್ಕಾರದ ಮುಂದೆ ಹೊಸ ಅವಕಾಶವನ್ನು ತೆರೆದಿಟ್ಟಿತ್ತು. ಅಂದ್ರೆ ನೋಡ್ರಿ ಈಗ ಹಳೆ ಸರ್ಕಾರ ಏನ್ ಮಾಡಿತಪ್ಪ ಅಂದ್ರೆ ಈ ಒಂದು ನೇಮಕಾತಿ ಪ್ರಕ್ರಿಯೆನ ರದ್ದುಗೊಳಿಸಿ ಏನ್ ಮಾಡಿತಪ್ಪ ಅಂದ್ರೆ ಹೊಸ ಒಂದು ಎಕ್ಸಾಮ್ ಮಾಡ್ತೀವಿ ಅಂತ ಹೇಳಿದ್ರು. ಅವಾಗ ಅದನ್ನ ಏನ್ ಮಾಡಿದ್ರು ಅಂದ್ರೆ ರಿಟ್ ಅರ್ಜಿಯ ಮೂಲಕ ಕ್ವಶನ್ ಅನ್ನ ಮಾಡಿದ್ರೆ, ನೀವು ಈ ನೇಮಕಾತಿಯನ್ನ ರದ್ದು ಮಾಡ್ತಿದ್ರಲ್ಲ, ಈ ಪರೀಕ್ಷೆನ ರದ್ದು ಮಾಡ್ತಿದ್ರಲ್ಲ, ಅದನ್ನ ರಿಟ್ ಅರ್ಜಿ ಮೂಲಕ ಏನ್ ಮಾಡಿದ್ರಪ್ಪ ಅಂದ್ರೆ ಕ್ವಶನ್ ಅನ್ನ ಮಾಡಿದ್ರು. ಅವಾಗ ನೋಡ್ರಿ ವಿಭಾಗೀಯ ಪೀಠ ಏನ್ ಮಾಡಿತ್ತಂದ್ರೆ ಆರೋಪಿಗಳನ್ನ ಬಿಟ್ಟು ಯಾರೆಲ್ಲ ಈ ಅಪರಾಧವನ್ನ ಮಾಡಿದ್ರಲ್ಲ ಅವ್ರನ್ನ ಬಿಟ್ಟು ಏನಪ್ಪ ಅಂದ್ರೆ ಉಳಿದವರು ಏನಿದ್ದಾರೆ ಅವ್ರನ್ನ ನೀವು ಪರಿಗಣನೆ ಮಾಡಕ್ ಸಾಧ್ಯ ಇದೆಯಾ ಅಂತ ಹೇಳಿ ಕ್ವಶನ್ ಅನ್ನ ಮಾಡಿದ್ರು. ಅಂತವರ ಸಾಮರ್ಥ್ಯ ಅಳೆದು ಆಯ್ಕೆ ಮಾಡಲು ಸಾಧ್ಯವಿದೆ ಎಂದು ತಿಳಿಸ್ರಿ ಅಂತ ಹೇಳಿದ್ರು. ಅಂದ್ರೆ 545 ನೋಡ್ರಿ 52 ಅಭ್ಯರ್ಥಿಗಳನ್ನು ಬಿಟ್ಟು ಉಳಿದವರು ಏನಿದ್ರಲ್ಲ ಅವರ ಸಾಮರ್ಥ್ಯ ಅಳೆದು ಆಯ್ಕೆ ಮಾಡಲು ನಿಮ್ಗೆ ಸಾಧ್ಯ ಇದೆ ಅಂತೇಳಿ ಕ್ವಶನ್ ಅನ್ನ ಮಾಡಿತ್ತು. ಹಾಗಾಗಿ ನೋಡ್ರಿ ಸರ್ಕಾರದ ಮುಂದೆ ಈಗ ಏನಾಗಿತ್ತಪ್ಪ ಅಂದ್ರೆ ಹೊಸ ಅವಕಾಶ ತೆರೆದುಕೊಂಡಿತ್ತು. ಇದೀಗ ನಿರ್ಧಾರವನ್ನು ಅಂತಿಮಗೊಳಿಸಲು ಸರ್ಕಾರಕ್ಕೆ ಇನ್ನೂ ಕೆಲ ದಿನಗಳಷ್ಟೇ ಬಾಕಿ ಇದೆ. ಹಿಂದಿನ ಸರ್ಕಾರದ ಅವಧಿಯಲ್ಲಿ ಪಟ್ಟಿಯನ್ನೇ ರದ್ದುಪಡಿಸಲಾಗಿದೆ. ಈಗ ಪಟ್ಟಿಯನ್ನ ಮತ್ತೆ ಒಪ್ಪಿಕೊಳ್ಳುವ ಬಗ್ಗೆ ಹೊಸ ಸರ್ಕಾರ ತೀರ್ಮಾನಿಸಬೇಕಾಗಿದೆ. ಅಂದ್ರೆ ನೋಡ್ರಿ ನಾನು ಆಗ್ಲೇ ಹೇಳಿದೆ, ಹಿಂದಿನ ಸರ್ಕಾರ ಏನ್ ಮಾಡಿತ್ತಪ್ಪ ಅಂದ್ರೆ ಏನ್ ಎಕ್ಸಾಮಿನೇಷನ್ ಹಿಡಿದು ರಿಸಲ್ಟ್ ಬಂದಿತ್ತು ಆ ಪಟ್ಟಿಯನ್ನ ರದ್ದು ಮಾಡಿ ಹೊಸ ಎಕ್ಸಾಮಿನೇಷನ್ ಹೊಸ ರಿಕ್ರೂಟ್ಮೆಂಟ್ ಹೊಸ ಎಕ್ಸಾಮಿನೇಷನ್ ಮಾಡ್ತೀವಿ ಅಂತ ಹೇಳಿದ್ರು. ಈಗ ಆ ಪಟ್ಟಿಯನ್ನ ಮತ್ತೆ ಪುನರ್ ಪರಿಶೀಲನೆ ಮಾಡಕ್ಕೆ ಹೊಸ ಸರ್ಕಾರ ಒಪ್ಪುತ್ತಾ ಅನ್ನೋದೇ ಕ್ವಶನ್ ಆಗಿದೆ. ಅಕ್ರಮದಲ್ಲಿ ಭಾಗಿಯಾಗದವರ ಹಿತರಕ್ಷಣೆ ಕಾಯಲು ಅವಕಾಶವಿದೆ. ಜೊತೆಗೆ ನೇಮಕ ಪ್ರಕ್ರಿಯೆ ಸರಾಗವಾಗಿ ತುದಿಮುಟ್ಟಲು ಕೂಡ ಸಾಧ್ಯವಿದೆ ಎಂಬ ವಾದವೂ ಇದೆ. ಅಂದ್ರೆ ನೋಡ್ರಿ ಯಾರು ಅಕ್ರಮದಲ್ಲಿ ಭಾಗಿಯಾಗಿಲ್ಲ ಅವರ ಹಿತರಕ್ಷಣೆ ಕಾಯಬಹುದು, ಜೊತೆಗೆ ಏನಪ್ಪ ಅಂದ್ರೆ ನೇಮಕ ಪ್ರಕ್ರಿಯೆಯನ್ನು ಸರಾಗವಾಗಿ ತುದಿಮುಟ್ಟಿಸಬಹುದು. ಸುಪ್ರೀಂ ಕೋರ್ಟ್ ಆದೇಶದಲ್ಲಿ ಯಾವುದೇ ಪರೀಕ್ಷೆಯಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಆದರೆ ಅದನ್ನು ಪರಿಗಣಿಸಲು ಬರುವುದಿಲ್ಲ ಎಂಬ ಸ್ಪಷ್ಟತೆಯೂ ಇದೆ. ಹೀಗಾಗಿ ಸರ್ಕಾರ ಭಿನ್ನ ನಿಲುವಿದೆ. ಅಂದ್ರೆ ನೋಡ್ರಿ ಸುಪ್ರೀಂ ಕೋರ್ಟ್ ಅಲ್ಲಿ ಇದೇ ತರನಾಗ ಏನಪ್ಪಾ ಅಂದ್ರೆ ಕ್ವಶನ್ ಪೇಪರ್ ಲೀಕ್ ಆಗಿದ್ದಾಗ ಒಂದು ಪಿಟಿಷನ್ಸ್ ನ ಹಾಕಿರ್ತಾರೆ, ಅಲ್ಲಿ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಏನ್ ಹೇಳುತ್ತಂದ್ರೆ ಈ ತರನಾಗಿ ಪತ್ರಿಕೆ ಸೋರಿಕೆ ಆದ್ರೆ ಅಥವಾ ಕ್ವಶನ್ ಪೇಪರ್ ಲೀಕೇಜ್ ಆದ್ರೆ ಅದನ್ನ ಪರಿಗಣಿಸಲು ಬರಲ್ಲ ಅಂತ ಹೇಳಿ ಏನಪ್ಪಾ ಅಂದ್ರೆ ಸ್ಪಷ್ಟ ನಿರ್ಧಾರವನ್ನ ಕೊಟ್ಟಿತ್ತು. ಜೊತೆಗೆ ನೋಡ್ರಿ ಇಲ್ಲೇನಪ್ಪ ಅಂದ್ರೆ 52 ವಿದ್ಯಾರ್ಥಿಗಳನ್ನು ಯಾರು ಬ್ಯಾನ್ ಮಾಡಿದಾರಲ್ಲ ಅವರ ಹೆಸರುಗಳನ್ನು ಕೊಟ್ಟಿದ್ದಾರೆ. ಸೊ ನೋಡ್ರಿ ಅವುಗಳನ್ನು ಕೂಡ ಇವತ್ತಿನ ವಿಜಯವಾಣಿ ಪೇಪರ್ ಅಲ್ಲಿ ಯಾರ್ಯಾರು ಶಾಶ್ವತವಾಗಿ ಡಿಬಾರ್ ಆಗಿದ್ದಾರೆ ಅನ್ನೋದನ್ನು ಕೂಡ ಕೊಟ್ಟಿದ್ದಾರೆ. ಇದ್ರ ಜೊತೆಗೆ ಏನಪ್ಪಾ ಅಂದ್ರೆ 402 ಎಸ್ಐ ಹುದ್ದೆಗಳಿಗೂ ಕೂಡ ಏನಪ್ಪಾ ಅಂದ್ರೆ ದೈಹಿಕ ಪರೀಕ್ಷೆ ಮುಗಿದ್ರು ಕೂಡ ಏನಪ್ಪಾ ಅಂದ್ರೆ ಲಿಖಿತ ಪರೀಕ್ಷೆ ಇನ್ನೂ ಕೂಡ ಸಾಧ್ಯ ಆಗಿಲ್ಲ. ಯಾಕಂದ್ರೆ 545 ಹುದ್ದೆಗಳ ಏನೊಂದು ಅಕ್ರಮ ಆಗಿದೆಯಲ್ಲ ಆ ತನಿಖೆ ಇನ್ನು ಹೈಕೋರ್ಟ್ ನಲ್ಲಿ ಇರುವುದರಿಂದ ಏನಪ್ಪ ಅಂದ್ರೆ 402 ಹುದ್ದೆಗಳಿಗೂ ಕೂಡ ಏನಪ್ಪಾ ಅಂದ್ರೆ ಇನ್ನೂ ಲಿಖಿತ ಪರೀಕ್ಷೆನ ಏರ್ಪಾಡು ಮಾಡಿಲ್ಲ. ನೋಡ್ರಿ ನೇಮಕಾತಿ ಹಗರಣದ ಮುಖ್ಯಾಂಶಗಳನ್ನ ನೋಡೋದಾದ್ರೆ 445 ಪಿಎಸ್ಐ ಹುದ್ದೆಗಳ ಭರ್ತಿಗೆ 2022 ಆಗಸ್ಟ್ 3ರಂದು ಬೆಂಗಳೂರು ಸೇರಿ ಏಳು ಜಿಲ್ಲೆಗಳಲ್ಲಿ 93 ಪರೀಕ್ಷಾ ಕೇಂದ್ರಗಳಲ್ಲಿ ಲಿಖಿತ ಪರೀಕ್ಷೆ. ಈ ಪರೀಕ್ಷೆಯಲ್ಲಿ ಕೆಲವು ಅಭ್ಯರ್ಥಿಗಳು ಹಣ ನೀಡಿ ಉತ್ತೀರ್ಣರಾಗಲು ಪ್ರಯತ್ನಿಸಿದ್ದಾರೆ ಎಂಬ ಆರೋಪ ಕೇಳಿಬಂತು. ಸರ್ಕಾರದ ತನಿಖೆಯನ್ನು ಸಿಐಡಿಗೆ ವಹಿಸಿತ್ತು. ಕೋಟ್ಯಾಂತರ ರು ಹಣ ಪಡೆದಿರುವುದು ಕಂಡುಬಂತು. ನೇಮಕಾತಿ ವಿಭಾಗದ ಅಧಿಕಾರಿಗೆ 30-35 ಲಕ್ಷ ರು ತಲುಪುತ್ತಿತ್ತು ಎಂಬ ಅಂಶವೂ ಕೂಡ ಖಚಿತವಾಗಿತ್ತು. ಅಧಿಕಾರಿಗಳ ಶಾಮೀಲು ಖಚಿತವಾಗಿ ಎಡಿಜಿಪಿ ಬಂಧನ ಮತ್ತು ಅನೇಕ ರಾಜಕೀಯ ನಾಯಕರು ಕೂಡ ಸಿಕ್ಕಿಬಿದ್ದಿದ್ರು. ಸೊ ಇದು ಏನಂದ್ರೆ ನಿಮಗೆ ಇನ್ನೊಂದು ವಾರದಲ್ಲಿ ಸ್ಪಷ್ಟನೆ ಸಿಗುತ್ತೆ. ಯಾಕಂದ್ರೆ ಸರ್ಕಾರದವರು ಕೂಡ ಸ್ಪಷ್ಟನೆ ಕೊಡಬೇಕಾಗಿರೋದ್ರಿಂದ ನೋಡ್ರಿ ಯಾರೆಲ್ಲ ಪಿಎಸ್ಐ ಅಭ್ಯರ್ಥಿಗಳಿದ್ರಲ್ಲ ಅವರಿಗೆ ಇನ್ನೊಂದು ವಾರದಲ್ಲಿ ಅಂದ್ರೆ ಎಕ್ಸಾಮ್ ಅನ್ನ ಬರೆದವರಿಗೆ ಇನ್ನೊಂದು ವಾರದಲ್ಲಿ ನಿಮಗೆ ಸ್ಪಷ್ಟನೆ ಸಿಗುತ್ತೆ. ಎಕ್ಸಾಮ್ ನಡೆಸಬೇಕಾ ಬೇಡವಾ ಅಥವಾ
ಇದೇ ರಿಕ್ರೂಟ್ಮೆಂಟ್ ಏನಿದೆ ಅಂದ್ರೆ ಈಗ ಅಲ್ಲೇ ಪೇಪರ್ ಅನ್ನ ಬರ್ದಿರುವಂತವ್ರು ಏನಪ್ಪಾ ಅಂದ್ರೆ ಇವುಗಳ ಈ ಪಟ್ಟಿಯನ್ನ ಕನ್ಸಿಡರ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಏನಪ್ಪಾ ಅಂದ್ರೆ ಸ್ಪಷ್ಟತೆಯನ್ನ ಇನ್ನೊಂದು ವಾರದಲ್ಲಿ ನಿಮ್ಗೆ ಸಿಗುತ್ತೆ. ಸೊ ನೋಡ್ರಿ ಇದೇ ತರನ ಅಂತ ಉಪಯುಕ್ತ ಮಾಹಿತಿನ ನಾವು ನಿಮ್ಗೆ ಕೊಡ್ತಿರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಉದ್ಯೋಗ ವಾರ್ತೆ ಕಾರ್ಯಕ್ರಮ. ಥ್ಯಾಂಕ್ ಯು.